ಎಲ್ಲರಿಗೂ ನಮಸ್ಕಾರ. ಪ್ರಣವ ಸೂರ್ಯ ಅಂತ. ಆಕ್ಚುಲಿ ನಾನೊಬ್ಬ ಟೆಕ್ನಿಷಿಯನ್. ದ ಮ್ಯಾನ್ ಲಿಯೋ ಕ್ರಿಯೇಷನ್ಸ್ ಅಂತ ಒಂದು ಸ್ಟುಡಿಯೋ ಇದೆ. ಒಂದು 200+ ಸಿನಿಮಾಸ್ ಆಗಿದೆ ಟೆಕ್ನಿಕಲಿ. ಯೂಶ್ವಲಿ ನಾವು ಟೆಕ್ನಿಷಿಯನ್, ನಾನು ಡಿಪ್ಲೊಮಾ ಇನ್ ಮಲ್ಟಿಮೀಡಿಯಾ ಮಾಡಿದ್ದೀನಿ. ಟ್ರೈನ್ಡ್ ಆರ್ಟಿಸ್ಟ್. ತುಂಬ ಜನ ಡೈರೆಕ್ಟರ್ಸ್ ಕತೆ ಹೇಳ್ತಿರ್ತಾರೆ, ಸಜೆಷನ್ಸ್ಗೂ ಅಥವಾ ಡಿಸ್ಕಷನ್ಸ್ಗೂ ಈ ಥರದ್ದು ನಡೀತಾನೆ ಇರುತ್ತೆ. ಸೈಕೋಶಂಕರ ನನ್ನ ಮೊದಲನೇ ಸಿನಿಮಾ ಆಗಿದ್ದು, ಅದ್ರಲ್ಲಿ ಸೋತೆ ಪ್ರಾಕ್ಟಿಕಲಿ. ನೆಕ್ಸ್ಟ್ ಒಂದು ಮಾಸ್ ಸಿನಿಮಾ ಮಾಡಬೇಕು ಅನ್ನೋ ಆಸೆ ನಂಗೆ ಜಾಸ್ತಿ ಇತ್ತು ಆ್ಯಕ್ಚುಲಿ. ಅದಕ್ಕೊಂದಷ್ಟು ಕತೆಗಳು ಮಾಡ್ಕೊಂಡಿದ್ವಿ, ಬಟ್ ಯಾರೊಬ್ಬರು ಸಜೆಸ್ಟ್ ಮಾಡಿದ್ರು ನೀನು ಮಾಸ್ ಮಾಡಬೇಡ, ಮಾಸ್ ಮುಟ್ಟಿದ್ರೆ ಮಾಸ್ ಗೊತ್ತುಬಿಡ್ತಾರೆ ನಿನ್ನ ಈಸಿಯಾಗಿ, ನಿನ್ನ ಲುಕ್ಸ್ ಎಲ್ಲ ಈಸಿಯಾಗಿ ಕಚ್ಕೊಂತೀಯಾ, ಸ್ಟ್ರಾಂಗ್ ಇದೆಯಾ ನಿನ್ನ ಪರ್ಫಾರ್ಮೆನ್ಸಲ್ಲಿ, ಅದು ಫಸ್ಟ್ ಅದನ್ನ ಮುಟ್ಬೇಡ, ಫ್ಯಾಮಿಲಿ ಆಡಿಯನ್ಸ್ನ ಕನೆಕ್ಟ್ ಮಾಡ್ಕೊ, ನೆಕ್ಸ್ಟ್ ನಿಂಗೆ ದಾರಿ ಬೇರೆ ಕಡೆ ಹೋಗಕ್ಕೆ ಈಸಿ ಆಗುತ್ತೆ ಅಂತ ಸಜೆಸ್ಟ್ ಮಾಡಿದ್ರು. ಇನ್ನೊಂದು ಕತೆ ಇತ್ತು, ಇದೊಂದು ಮಿಡ್ಲ್ ಕ್ಲಾಸ್ ಹುಡುಗನ ಲೈಫ್, ಅವ್ನ ಲೈಫ್ ಸ್ಟೈಲು, ಅವ್ನ ಪರಿಸ್ಥಿತಿ, ಅವನ ಸಂಬಂಧಗಳು, ಅವ್ನ ಸುತ್ತಮುತ್ತ ಇರೋ ಸಂಬಂಧಗಳು, ಅವ್ರಿಗೆ ಹುಟ್ಟು ಆಸೆಗಳು, ಆ ಆಸೆ ಹುಟ್ಟಿದಾಗ ಅವ್ರನ್ನ ಪೂರೈಸ್ಕೊಳ್ಳೋಕೆ ಪಡೋ ಕಷ್ಟಗಳು, ಪಟ್ಟು ಯಾವುದೋ ಒಂದು ಆಸೆ ಪಡ್ಕೊಂಡಾಗ ಸಿಗಾಕೊಳ್ಳೋ ಪರಿಸ್ಥಿತಿಗಳು, ಅದರಿಂದಾಗೋ ಕಷ್ಟಗಳು, ಇದು ಒಂದು ಲೈನ್ ಮಾಡ್ಕೊಂಡಿದ್ದು. ಮಾಡಿಕೊಂಡು ಎಲ್ಲರೂ ಟೆಕ್ನಿಷಿಯನ್ಸ್, ಇವಾಗ ನಾನು, ಶ್ರೀಧರ್ ಸರು, ವಿಶ್ವ ಸರು, ಅರ್ಸು ಸರು, ಪ್ರವೀಣ್, ಮಹೇಶ, ಕಮಲ್, ಎಲ್ಲರೂ ಟೆಕ್ನಿಷಿಯನ್ಸು. ಡಿಸ್ಕಸ್ ಮಾಡ್ದ ಹಿಂಗೆ ಅರ್ಸು ಸರ್ ಹತ್ರ, ಸರ್ ಹಿಂಗೆ ಮಾಡ್ಕೊಂಡಿದ್ವಿ ಡೈರೆಕ್ಟ್ ಹಿಂಗೆ ಮಾಡೋದು ಈ ಥರ ಎಲ್ಲ ಮಾಡಿಕೊಂಡು, ಹಾಂ ಮಾಡೋಣ, ಕತೆ ಚೆನ್ನಾಗಿದೆ ಅದೆಲ್ಲ ಹೇಳಿದ್ರು. ಇದೆಲ್ಲ ಆದಮೇಲೆ ನಮಗೆ ಮೇನ್ ಕೀ ಬೇಕಿರೋದು, ಇವಾಗ ನಾವೆಲ್ಲ ಕಲ್ಪಿಸ್ಕೊಳ್ಳೋದು ತುಂಬ ಈಸಿ, ಬಟ್ ನಮಗೆ ಕೀ ಬೇಕಿರೋದು ಅಂದರೆ ಪ್ರೊಡ್ಯೂಸರ್ಸ್, ಅವ್ರಿಲ್ಲಾಂದ್ರೆ ನಮ್ಮ ಕನ್ಸು ಏನು ಪ್ರಯೋಜನ ಬರಲ್ಲ. ಅವಾಗ ದಿವ್ಯಾ ಮೇಡಮ್ಗೆ ಫಸ್ಟ್ ಕತೆ ಹೇಳಿದ್ದೆ, ಪಾಸಿಟಿವ್ ವೈಬ್ಸ್ ನಮ್ಗೆ ಅಲ್ಲೇ ಸ್ಟಾರ್ಟ್ ಆಗೋಯ್ತು. ಅವರು ಕಂಟೆಂಟ್ ಅಂದರೆ ಯಾಕಂದ್ರೆ ಕೆಟ್ಟ ಕ್ರಿಟಿಕ್ ಕೂಡ ಅವರು ಮುಂಚಿಂದಲೇ ದಬ್ಬಾ ಥರ ನೇರವಾಗಿ ಹೇಳ್ಬಿಡ್ತಿದ್ರು. ಇದು ಹೇಳಿದ ತಕ್ಷಣ ಅವ್ರು ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ, ಇದು ಸೂಪರ್ ಆಗಿದೆ ಮಾಡು ಇದು. ಆಮೇಲೆ ಹಂಗೆ ಯೋಗೇಶ್ ಸರ್ ಆಡಾದ್ರು, ಶಶಿ ಸರ್ ಆಡಾದ್ರು, ಯಾಕೆ ಹಿಂಗೆ ಆಡಾಗ್ತಾ ಯಾಕೆ ಹೋದ್ರು ಅಂದರೆ, ನಾವು ಅಂದರೆ ತುಂಬ ಜನ ಕತೆ ಹೇಳಬೇಕಾದ್ರೆ ಅಥವಾ ಬೇರೆಯವ್ರು ಸಿನಿಮಾ ತೋರಿಸಿದಾಗ ನನ್ನ ಬಾಯಿ ಸರಿ ಇರಲ್ಲ, ನೇರವಾಗಿ ಹೇಳ್ಬಿಡ್ತೀನಿ ಇದು ಚೆನ್ನಾಗಿಲ್ಲ. ಹೇಳೋದು ತುಂಬ ಸುಲಭ, ನಾನು ಹೇಗೇನು ಆ ಸ್ಥಾನದಲ್ಲಿ ನಿಂತ್ಕೊಬೇಕಾದ್ರೆ ನನಗೆ ಅದೆಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಒಂದು ಐಡಿಯಾ ಇತ್ತು. ಅದು ನನಗೆ ಇಲ್ಲ ಚೆನ್ನಾಗಿ ಮಾಡಬೇಕು, ತುಂಬ ಹುಚ್ಚಾಟಾಗಲಿ ಎಲ್ಲರೂ ಹೇಳ್ದಂಗೆ ಹುಚ್ಚಾಟಗಳು, ಕರೆಕ್ಷನ್ಸ್, ರೀಶೂಟು, ಕರೆಕ್ಷನ್ಸು, ಇಲ್ಲಿ ಯಾವುದಕ್ಕೂ ನಂಗೆ ಒಂದೇ ಫಿಕ್ಸ್ ಆಗಿದ್ದು. ಸಿನಿಮಾ ನೋಡಿದಾಗ ಜನರಿಗೆ ನಾವೇನು ಕಷ್ಟಪಟ್ಟಿದ್ದೀವಿ, ಏನೇನು ಮಾಡಿದ್ದೀವಿ ಇದು ಗೊತ್ತಾಗಲ್ಲ. ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿಲ್ಲ, ನಾವು ಫಿಕ್ಸ್ ಆಗಿದ್ದು ಚೆನ್ನಾಗಿದೆ, ಅದು ಬರಲೇಬೇಕು ಅದು ಫಿಕ್ಸ್ ಆಗಿ, ತುಂಬ ಹುಚ್ಚಾಟ. ಇದಕ್ಕೆ 3 ಜನ ಪ್ರೊಡ್ಯೂಸರ್ಸು ದೊಡ್ಡ ಮಟ್ಟಕ್ಕೆ ಸಾಥ್ ಕೊಟ್ಟರು. ಗ್ರಾಫಿಕ್ಸ್ ಅವ್ರು ಆಲ್ರೆಡಿ ನೋಡಿದಿರ, ಈ ಆಗೋ ಪ್ರಮೋಷನ್ಸಲ್ಲಿ ನಮ್ಮ ಸಿನಿಮಾ ಲೈನ್ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಭಾನುಭೂಮಿ ಲವ್ ಸ್ಟೋರಿ, ಒಂದು ಪ್ರೇಮ್ ಸರ್ದು ಒಂದು ತಾಯಿ ರಿಲೇಟೆಡ್ ಒಂದು ಸಾಂಗ್ ಇದೆ. ಇನ್ನು ಥೀಮ್ ಮ್ಯೂಸಿಕ್ ಕೇಳಿದಾಗ ನಿಮ್ಗೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಐಡಿಯಾ ಸಿಕ್ಕಿರುತ್ತೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್, ಅದು ಬರೀ ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲ, ಚಾಲೆಂಜ್ ಮಾಡ್ತಿರೋದು. ಕಂಡಿಡಿ ನೋಡೋಣ, ಕೇಳಿದಾಗ ತುಂಬ ಜನ ಕಾಮಿಡಿ ಸಿನಿಮಾ ಏನು ಕಂಡಿಡಿಬೇಕು ಅಂತ ಅಂದಿದ್ರು, ಬಟ್ ಆ್ಯಕ್ಚುಲಿ ಚಾಲೆಂಜ್ ಮಾಡ್ತಿರೋದು ಕಂಡಿಡಿ ನೋಡೋಣ ಅಂತ. ಕ್ಲೈಮ್ಯಾಕ್ಸ್ ಫಾರ್ ಶೋರ್, ಯಾರೇ ನೋಡಿದ್ರು ವಿಷಲ್ ಹೊಡೆದು ಈಚೆ ಬರ್ತಾರೆ, ಅದು ಗ್ಯಾರಂಟಿ. ಚೆನ್ನಾಗಿ ಬಂದಿದೆ, ನಿಮ್ಮೆಲ್ಲರ ಸಪೋರ್ಟು ನಮ್ಗೆ ಬೇಕು. ಥ್ಯಾಂಕ್ ಯು ಸೋ ಮಚ್.